ಹಾಯ್ ಹಲೋ ನಮಸ್ಕಾರ ನನ್ನ ಹೆಸರು ಆದರ್ಶ ಅಂತ ಈ ವಾರ ನಮ್ಮೂರಲ್ಲಿ ಸಿಕ್ಕಾಪಟೆ ಮಳೆ ಈ ವಿಡಿಯೋ ಮಾಡೋ ಹೊತ್ತಿಗೂ ಮೇಲುಗಡೆ ಸಿಕ್ಕಾಪಟೆ ಮಳೆ ಸುರಿತಾ ಇದೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಷ್ಟೇ ಸಿಕ್ಕಾಪಟೆ ಟೀಸರ್ಗಳು ಟ್ರೇಲರ್ಗಳು ಸಿನಿಮಾಗಳ ಮಳೆನೇ ಸುರಿತಾಯಿದೆ ಹಾಗಿದ್ರೆ ಇವತ್ತು ಯಾವ ಟ್ರೇಲರ್ ಬಿಡುಗಡೆ ಆಗಿದೆ ಅಂತ ಕೇಳಿದ್ರ ಬರ 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 ಬರ್ರಾಟೆ ಬರ್ರಾಟೆ ಯಾವ ಹೇಳಿ ಭರಾಟೆ ಸಿನಿಮಾದ ಟ್ರೈಲರ್ ಬಿಡುಗಡೆ ಆಗಿದೆ ಹೋದ್ವಾರ ಅದರ ಆ್ಯಕ್ಷನ್ ಟ್ರೈಲರ್ ಬಿಡುಗಡೆ ಆಗಿತ್ತು ಒಂದು ಹತ್ತು ತಿಂಗಳ ಹಿಂದೆ ಅದರ ಟೀಸರ್ ಕೂಡ ಬಿಡುಗಡೆ ಆಗಿತ್ತು ಈ ಮೂರನ್ನೂ ಸೇರಿಸಿ ಒಂದು ರಿಯಾಕ್ಷನ್ ವಿಡಿಯೋ ಮಾಡ್ತೀನಿ ಇನ್ನಷ್ಟು ಇಂತಹ ಕಂಟೆಂಟ್ಗಳಿಗಾಗಿ ಮರೆಯದೆ ಅಲ್ಲೇ ಕೆರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಇದೆ ಅದನ್ನು ಒತ್ತಿ ಈ ಸಿನಿಮಾದ ನಿರ್ದೇಶಕ ಚೇತನ್ ಕುಮಾರ್ ಅವರ ಈ ಹಿಂದಿನ ಎರಡು ಸಿನಿಮಾಗಳ ಹೆಸರುಗಳು ಕೂಡ ಬಾ ಅಕ್ಷರದಿಂದಲೇ ಶುರು ಆಗಿತ್ತು ಬಹದ್ದೂರ್ ಮತ್ತು ಭರ್ಜರಿ ಅಂತ ಇಲ್ಲೂ ಕೂಡ ಬಾ ಅಕ್ಷರ ಮುಂದುವರೆದಿದೆ ಭರಾಟೆ ಅನ್ನೋ ರೂಪದಲ್ಲಿ ಮೂರದ್ದು ಕೂಡ ಸೌಂಡಿಂಗ್ ತುಂಬ ಚೆನ್ನಾಗಿದೆ ಆದರೆ ಭರಾಟೆ ಅನ್ನೋ ಪದ ಇದೆಯಲ್ಲ ನೋಡಿದ ತಕ್ಷಣ ಅಥವಾ ಕೇಳಿದ ತಕ್ಷಣ ನಮ್ಗೆ ಗೊತ್ತಿದೆ ಅಂತ ಅನ್ಸ್ಬಿಡುತ್ತೆ ಅದು ಅರ್ಥ ಏನು ಹೇಳಿ ನೋಡೋಣ ಸ್ವಲ್ಪ ಅರ್ಥ ಇದರ್ಥ ಅಂತ ನಾನು ಹುಡುಕಿ ನೋಡಿದೆ ಏನು ಸಿಕ್ತು ಅಂತಂದರೆ ತೇಜಿ ಅಥವಾ ಉತ್ಕರ್ಷ ಅಂತ ಬಂತು ಆ ಹೆಸರು ಈಸಿಯಾಗಿತ್ತು ಅರ್ಥ ಹೋಗಿ ಆಮೇಲೆ ಏನೋ ಪದ ಸಿಕ್ತು ಏರಿಕೆ ಅಂತ ಇಲ್ಲಿ ಟ್ರೇಲರ್ ಕೊನೆಗೆ ಹೇಳ್ತಾರೆ ಪ್ರೀತಿ ಮತ್ತು ದ್ವೇಷಗಳ ಭರಾಟೆ ಅಂತ ಹಾಗಿದ್ರೆ ಪ್ರೀತಿ ಮತ್ತು ದ್ವೇಷದ ಏರಿಕೆನಾ ಅಂತ ಸಿನಿಮಾ ನೋಡಿದ ಮೇಲೆ ನಮ್ಗೆ ಅರ್ಥ ಆಗುತ್ತೆ ಆದ್ರೆ ಒಂದು ವಿಷಯ ಅಂತೂ ಪಕ್ಕ ಈ ಸಿನಿಮಾದ ಮೂಲಕ ಮುರಳಿಯವರ ಮಾಸ್ ಇಮೇಜ್ ಏರಿಕೆ ಆಗುತ್ತೆ ಅವರ ಫ್ಯಾಮಿಲಿ ಆಡಿಯನ್ಸ್ ನ ಸಂಖ್ಯೆ ಕೂಡ ಏರುತ್ತೆ ಅಂತ ಟ್ರೇಲರ್ ನೋಡಿದ ತಕ್ಷಣ ಅರ್ಥ ಆಗುತ್ತೆ ಈ ಸಿನಿಮಾದ ನಿರ್ದೇಶಕ ಚೇತನ್ ಕುಮಾರ್ ಅವರು ಮೊದ್ಲಿಂದನೂ ಹೇಳಿದ್ರು ಈ ಸಿನಿಮಾ ಚಂದ್ರಚಕೋರಿ ಅಂತ ಮುರಳಿ ಅವರಿಗೆ ಒಂದು ಹೊಸ ಇಮೇಜ್ ಕೊಡುತ್ತೆ ಅಂದ್ರೆ ಅವರ ಹಳೆಯ ಫ್ಯಾಮಿಲಿ ಆಡಿಯನ್ಸ್ ನ ಮತ್ತೆ ಯಶಸ್ವಿ ಯಶಸ್ವಿಯಾಗುತ್ತೆ ಅಂತ ಅವ್ರು ಹೇಳಿದ್ರು ಈ ಟ್ರೇಲರ್ ನೋಡಿದಾಗ ಅದೇ ಅರ್ಥ ಆಗುತ್ತೆ ನೀ ಗಮನಿಸಿದ್ರೆ ಮುರಳಿಯವರ ಈ ಹಿಂದಿನ ಮೂರು ಸಿನಿಮಾ ಏನಿದೆ ಉಗ್ರಮ್ ಆಗಿರ್ಬೋದು ರತಾವಾರ ಮತ್ತು ಮಫ್ತಿ ಮೂರು ಸಿನಿಮಾದಲ್ಲೂ ಒಂದೇ ಟೆಂಪ್ಲೇಟ್ ಇತ್ತು ಅವ್ರು ಸ್ಲೋ ಮೋಷನ್ ನಡ್ಕೊಂಡ್ ಬರ್ತಾ ಇರ್ತಾರೆ ಕಡಕ ಡೈಲ್ ಆಗೋ ಜಾಸ್ತಿ ಡೈಲ್ ಆಗಿರಲ್ಲ ಹೇಳ್ತಾ ಇರ್ತಾರೆ ಅಂತ ಒಂದು ಪಾತ್ರ ಇತ್ತು ಬಟ್ ಇಲ್ಲಿ ಸ್ವಲ್ಪ ಮಾತಾಡಿರುವ ಪಾತ್ರ ಕಾಣುತ್ತೆ ಸ್ವಲ್ಪ ಚೇಂಜ್ ಅವರ್ ಸಿಕ್ಕಿದೆ ಮುರಳಿ ಅವರಿಗೆ ಅವ್ರಿಗದ್ ಬೇಕಾಗಿತ್ತು ಅಂತ ಅನ್ಸುತ್ತೆ ನನಗೆ ಈ ಟೀಸರ್ ನೋಡಿದ ತಕ್ಷಣ ಅರ್ಥ ಆಗುತ್ತೆ ಅವ್ರಿಗೆ ಸ್ವಲ್ಪ ಡೈಲಾಗ್ಗಳು ಜಾಸ್ತಿ ಇದೆ ಅದನ್ನ ಚೆನ್ನಾಗೂ ಹೇಳಿದಾರೆ ಅಂತ ಇನ್ನು ಮುರಳಿ ಅವರ ಪಾತ್ರ ನೋಡಿದ್ರೆ ಒಂದು ಬಾಕ್ಸ್ ಹಿಡ್ಕೊಂಡು ಹೋಗ್ತಾ ಇರ್ತಾರೆ ಅದನ್ನು ಓಮ್ ಅಂತೆಲ್ಲ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅವ್ರ ಕಾಸ್ಟ್ಯೂಮ್ ನೀವು ಗಮನಿಸಬಹುದು ಅದನ್ನ ತೆಗೆದು ನೋಡಿದಾಗ ಒಂದಷ್ಟು ಔಷಧಿಗಳೆಲ್ಲ ಕಾಣುತ್ತೆ ಇಲ್ಲೇ ಹೇಳ್ತಾರೆ ನಮ್ಮ ಪದ್ಧತಿ ಕಲಿತ್ಕೊಂಡು ನಮಗೆ ಉಪಯೋಗ ಮಾಡ್ತಾ ಇದೆಯಾ ಅಂತ ಅಂದ್ರೆ ನನ್ನ ಗೆಸ್ ಏನು ಅಂತಂದ್ರೆ ಒಂದು ಆಯುರ್ವೇದ ಔಷಧಿನ ತಯಾರು ಮಾಡೋ ಪಾತ್ರ ಇಲ್ಲ ನಾಟಿ ಔಷಧಿಗಳನ್ನ ತಯಾರ ಮಾಡೋ ಪಾತ್ರ ಅವ್ರದ್ದು ಅಂತ ಅನ್ಸುತ್ತೆ ಇದರ ಜೊತೆಗೆ ಇನ್ನೊಂದು ಟಾಸ್ಕ್ ಇದ್ದೇ ಇರುತ್ತಲ್ಲ ನಮ್ಮೆಲ್ಲ ಹೀರೋಗಳಿಗೆ ಗಳಿಗೆಲ್ಲ ಹೊಡಿಯಕ್ಕೆ ಇಲ್ಲಿ ವಿಲನ್ ಗಳು ಸಾಕಷ್ಟು ಜನ ಇದಾರೆ ಅದರಲ್ಲಿ ಮುಖ್ಯ ಗಮನ ಸೆಳೆಯೋದು ಸಾಯಕುಮಾರ್ ಕುಮಾರ್ ಕುಟುಂಬ ಬಹುಶಃ ಸಾಯಿ ಕುಮಾರ್ ಕಥೆ ಕತೆ ಹೇಳಕ್ ಹೋದಾಗ ಉಳಿದಿಬ್ರು ನೋಡಿ ನೀವು ಬಂದ್ಬಿಡಿ ಅಂತ ಹೇಳ್ದಂಗೆ ನಿರ್ದೇಶಕರು ಅದರಲ್ಲಿ ಸಾಯಿ ಕುಮಾರ್ ಅವರಿಗೆ ಬಲ್ಲಾಳ ಅನ್ನೋ ಪಾತ್ರ ನೀಡಲಾಗಿದೆ ಅಯ್ಯಪ್ಪ ಅವರ ಪಾತ್ರ ವೀರಪ್ಪ ನಾಯಕ ಅಂತ ರವಿಶಂಕರ್ ಅವರ ಪಾತ್ರ ಪಲ್ಲವ ಅಂತ ನನ್ಗೆಸ್ ಏನಂದ್ರೆ ಈ ಮೂರು ಕುಟುಂಬದ ನಡುವೆ ಹೊಡೆದಾಟ ಇರುತ್ತೆ ಈ ಮೂರು ಫ್ಯಾಮಿಲಿಗಳಲ್ಲೇ ಒಬ್ಬರ ಮಗಳು ಅಥವಾ ತಂಗಿ ನಾಯಕಿ ಶ್ರೀಲೀಲಾ ಅಂತ ಅನ್ಸುತ್ತೆ ನಾಯಕಿಯ ಪಾತ್ರ ನಮ್ಮ ಚಿತ್ರರಂಗದಲ್ಲಿ ಹೇಳ್ತಾರಲ್ಲ ಬಬ್ಲಿಕ್ ಕ್ಯಾರೆಕ್ಟರ್ ಅಂತ ಅದು ಮುಂದುವರೆದಿರೋ ಹತ್ರ ಕಾಣುತ್ತೆ ಅವರ ಪಾತ್ರಕ್ಕೆ ಸ್ವಯಂವರದ ಟಚ್ ಎಲ್ಲ ಕೊಟ್ಟಿದ್ದಾರೆ ಅದೆಲ್ಲ ಚೆನ್ನಾಗಿ ಅನ್ಸುತ್ತೆ ಅಂತ ಈ ಟ್ರೈನ್ ನೋಡಿದಾಗ ನಮ್ಗೆ ಅನ್ಸುತ್ತೆ ಇದು ಬಿಟ್ಟು ವಿಲನ್ ವಿಲನ್ಗಳೆಲ್ಲ ಇದರಲ್ಲ ಅಂತ ನೀವು ಕೇಳಿದೆ ತೆಲುಗಿನ ಖ್ಯಾತ ಸುಮನಲ್ಲ ಇದ್ದಾರೆ ಅಂದ್ರೆ ಇನ್ನೊಂದು ಗಮನಿಸಿದ್ರೆ ಈ ಸಿನಿಮಾದಲ್ಲಿ ಮೂರು ದೇವರುಗಳ ಪೂಜೆ ಕಾಣಿಸುತ್ತೆ ಒಂದು ಆಂಜನೇಯ ಮತ್ತೊಂದು ಶಿವ ಮತ್ತೊಂದು ಕಾಳಿ ಈ ಮೂರು ದೇವ್ರುಗಳ ಪೂಜೆ ಮಾಡೋಕ್ಕಿಂತ ಮುಂಚೆ ಅದ್ರ ಮುಂದೆ ಎಲ್ಲ ಒಂದಷ್ಟು ಫೈಟ್ಗಳು ಹಾಗೆ ಆಗುತ್ತೆ ಕಂಪಲ್ಸರಿಯಾಗಿ ಆಗಿ ಒಂದು ಆರು ಫೈಟ್ ಇರುತ್ತಲ್ಲ ಹಾಗಾಗಿ ವಿಲನ್ಗಳಿಗೆಲ್ಲ ಒಳ್ಳೆ ಕೆಲಸ ಇದೆ ಫೈಟ್ ಅಂತೂ ಫೈಟ್ ಕೊರಿಯೋಗ್ರಫರಿ ಸಿಕ್ಕಾಬಿಟ್ಟೆ ಕೆಲಸ ಇದೆ ಅಂತ ಟ್ರೈಲರ್ ನೋಡದೆ ಗೊತ್ತಾಗುತ್ತೆ ಆಕ್ಷನ್ ಟ್ರೈಲರ್ ಅಂತಾನೆ ಬಿಟ್ಬಿಟ್ಟಿದ್ದಾರೆ ಸಾಕಷ್ಟು ಫೈಟ್ಗಳಿದೆ ಅಂತ ಅನ್ಸುತ್ತೆ ಛಾಯಾಗ್ರಹಣವನ್ನು ಗಿರೀಶ್ ಆರ್ ಗೌಡ ಅವರು ಮಾಡಿದ್ದಾರೆ ಈ ಗ್ರಹಣ ನೋಡಿದ ತಕ್ಷಣ ಗೊತ್ತಾಗೋದು ಕಲರ್ಗಳು ತುಂಬಾ ಡೀಪ್ ಆಗಿ ಕಾಣಿಸುತ್ತೆ ರೆಡ್ ಆಗಿರ್ಬೋದು ಬ್ಲೂ ಆಗಿರ್ಬೋದು ಆಲ್ಮೋಸ್ಟ್ ಎಲ್ಲ ಚೇತನ್ ಕುಮಾರ್ ಅವರ ಸಿನಿಮಾದಲ್ಲೂ ಇದೇ ರೀತಿ ಇತ್ತು ಅಂತ ನನ್ನ ಒಂದು ಗ್ರಹಿಕೆ ಸಂಗೀತ ನೀಡಿರೋದು ಅರ್ಜುನ್ ಜನ್ಯ ಅವರು ಅವರ ಹಾಡುಗಳ ಈಗಾಗಲೇ ಹಿಟ್ ಆಗಿದೆ ಇನ್ನು ಒಂದು ಮೆಲೋಡಿಯಸ್ ಟ್ರ್ಯಾಕ್ ಇಲ್ಲಿ ಟೀಸರ್ ಬರುತ್ತೆ ಅದು ಕೂಡ ಹಿಟ್ ಆಗುವ ಸಾಧ್ಯತೆಗಳಿದೆ ಕಾದು ನೋಡಬೇಕಷ್ಟೇ ಇನ್ನು ನಿರ್ದೇಶಕ ಚೇತನ್ ಕುಮಾರ್ ಅವ್ರ ಬಗ್ಗೆ ಹೇಳೋದಾದರೆ ಎಲ್ಲರೂ ಕಮರ್ಷಿಯಲ್ ಸಿನಿಮಾ ಹಿಟ್ ಮಾಡೋದಲ್ಲಿ ತುಂಬ ಕಷ್ಟಪಡುವಾಗ ಇವರು ಆರಾಮಾಗಿ ಮಾಡ್ತಾ ಇದ್ದಾರೆ ಇವರು ಸಿನಿಮಾಗಳಿಗೆ ಬರೆಯೋದಲ್ಲದೆ ಬೇರೆ ಸಿನಿಮಾಗಳಿಗೂ ಬರ್ಕೊಡ್ತಾ ಇದ್ದಾರೆ ಒಂದು ಫಾರ್ಮುಲಾ ಥರ ಕಂಡು ಹಿಡ್ಕೊಂಡಿರೋ ಥರ ಕಾಣುತ್ತೆ ಏನೇನು ಟಿಕ್ಸ್ ಇವತ್ತೊಂದು ಸಿನಿಮಾನ ಹಿಟ್ ಮಾಡಿಸೋದು ಅಷ್ಟು ಸುಲಭ ಅಲ್ಲ ಈ ಸಿನಿಮಾ ನೋಡಿದ್ರೆ ಮುರಳಿಯವರ ಮಾಸ್ ಇಮೇಜ್ನಿಂದ ಇವರ ಬರಹದಿಂದ ಗೆಲ್ಲೋ ಥರ ಕಾಣಿಸ್ತಾ ಇದೆ ಒಳ್ಳೊಳ್ಳೆ ಡೈಲಾಗ್ಗಳು ಇದೆ ಮಾಸ್ ಪ್ರೇಕ್ಷಕರಿಗೆ ಮತ್ತು ಫ್ಯಾಮಿಲಿ ಆಡಿಯನ್ಸ್ಗೆ ಇಷ್ಟ ಆಗಬಹುದು ಅಂತ ನನಗೆ ಈಗಲೇ ಅನಿಸ್ತಾ ಇದೆ ಇನ್ನೇನು ಒಂದೇ ವಾರದಲ್ಲಿ ಸಿನಿಮಾ ಬಿಡುಗಡೆ ಆಗ್ತಿದೆ ಅಕ್ಟೋಬರ್ ಹದಿನೆಂಟರಂದು ಆ ಸಿನಿಮಾ ನಮ್ಮೂರು ಬಿಡುಗಡೆ ಆದರೆ ನಾನು ಅದನ್ನು ನೋಡಿ ವಿಮರ್ಶೆ ಮಾಡ್ತೀನಿ ಅಲ್ಲಿವರೆಗೆ ನಮಸ್ಕಾರ ಗುಡ್ ಬಾಯ್